ನಮಸ್ಕಾರ ವೀಕ್ಷಕರೇ ಇಂದಿನ ದೇಗುಲ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಅದೊಂದು ಪುರಾತನವಾದ ದೇವಾಲಯ ಈ ದೇವಾಲಯದಲ್ಲಿ ವಾರದ ಪ್ರತಿ ಸೋಮವಾರ ಹಾಗೂ ಶುಕ್ರವಾರ ವಿಶೇಷ ಪೂಜೆ ನಡೆಸಲಾಗುತ್ತದೆ ಅದೆಷ್ಟೋ ಭಕ್ತಾದಿಗಳು ಈ ದೇವಾಲಯಕ್ಕೆ ಭೇಟಿ ನೀಡಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೇವರ ಮುಂದಿಟ್ಟು ಒಳಿತನ್ನ ಕಂಡಿದ್ದಾರೆ ಹಾಗಾದರೆ ಸಾವಿರಾರು ಭಕ್ತಾದಿಗಳು ಪೂಜಿಸುವ ಒಳಿತನ್ನು ಕಂಡಿರುವಂತಹ ಯಾವುದು ಆ ದೇವಾಲಯ ಅನ್ನೋದನ್ನ ನಾವು ನಿಮಗೆ ತೋರಿಸ್ತೀವಿ ನೋಡಿ कई मुगि बेड़क नूरारु भक्तरो विविध पुष्प अलंकृत मूर्तिया विग्रह नोड़ मत्ते मत्ते नोड़ देवर मूर्ति ಅರಕೆ ತಿರಿಸುವ ಮೂಲಕ ಶ್ರದ್ಧಾ ಭಕ್ತಿಗೆ ಪರವಶರಾದ ಭಕ್ತಗಣ ಅಷ್ಟಕ್ಕೂ ಇವೆಲ್ಲವೂ ಕಂಡುಬಂದದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆನಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಓಬಳಿಯ ಶಿರಗನಹಳ್ಳಿ ಬಸವಣ್ಣ ದೇವಾಲಯದಲ್ಲಿ ಶಿರಗನಹಳ್ಳಿ ಬಸವಣ್ಣ ಅಂದ್ರೆ ಸುತ್ತಮುತ್ತಲ 16 ಹಳ್ಳಿಗೆ ತುಂಬಾನೇ ಹೆಸರುವಾಸಿ ಇನ್ನು ಈ ದೇವಾಲಯಕ್ಕೆ ಜಿಲ್ಲೆಯಿಂದಷ್ಟೇ ಅಲ್ಲದೆ ರಾಜ್ಯದ ಹಲವಾರು ಮೂಲೆಗಳಿಂದ ಸಾವಿರಾರು ಭಕ್ತಾದಿಗಳು ಆಗಮಿಸುತ್ತಾರೆ ವಾರದ ಪ್ರತಿ ಸೋಮವಾರ ಹಾಗೂ ಶುಕ್ರವಾರ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ ವಿಶೇಷ ಅಂದ್ರೆ ಸುತ್ತಮುತ್ತಲ 16 ಹಳ್ಳಿಯ ರೈತರ ಮನೆಗಳಿಗೆ ಹಸು ಕರು ಹಾಕಿದಾಗ ರೈತರು ಹಸುವಿನ ಗೆಣ್ಣಾಲನ್ನು ಬಸವಣ್ಣ ದೇವರಿಗೆ ಮೊದಲ ಪೂಜೆಯಾಗಿ ಸಮರ್ಪಿಸುತ್ತಾರೆ ಹಸುವಿನ ಗೆಣ್ಣಾಲನ್ನು ದೇವರಿಗೆ ನೀಡಿದ್ರೆ ಮುಂದಿನ ದಿನಗಳಲ್ಲಿ ಹಾಲು ಹೆಚ್ಚುವುದಷ್ಟೇ ಅಲ್ಲದೆ ಹಸು ಹಾಗೂ ಕರುವಿಗೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ ಎಂಬ ಅಪಾರ ನಂಬಿಕೆ ಭಕ್ತರದ್ದು ಶಿರಗನಹಳ್ಳಿ ಬಸವಣ್ಣ ದೇವಸ್ಥಾನ ಅಂತ ಇಲ್ಲಿ ಐತಿಹಾಸಿಕ ದಂತಕಥೆ ಇದೆ 16ನೇ ಶತಮಾನದಿಂದ ಇದು ಪೂಜೆ ಪುನಸ್ಕಾರ 16ನೇ ಶತಮಾನ ಸೇರಿರೋದು ಇದು ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತ್ಯಾಮಗೊಂಡ್ಲು ಹೋಬಳಿ ಮಣ್ಣೆ ಗ್ರಾಮ ಪಂಚಾಯತ್ ಸೇರಿದ ದೇವಸ್ಥಾನ ಇದು ಇಲ್ಲಿ ನೆಲಮಂಗಲ ತಾಲೂಕು ಸುತ್ತಮುತ್ತ ಎಲ್ಲ ಹಸುಗಳು ಇದ್ರು ಮತ್ತು ಇಲ್ಲಿಗೆ ಜನಗಳು ಹಾಲು ತಂದು ಕೊಟ್ಟು ಹಸುಗಳು ಕರ ಹಾಕಿದ್ರೆ ಹಾಲು ತಂದು ಕೊಟ್ಟು ಪೂಜೆ ಮಾಡ್ಸ್ಕೊಂಡು ಹೋಗ್ತಾರೆ ಹಸುಗಳಿಗೆ ಯಾವುದೇ ರೀತಿ ಕಾಯಿಲೆ ಬರಬಾರ್ದು ಬಾವು ಆಗಬಾರ್ದು ಏನೇ ಕಾಯಿಲೆ ಬರಬಾರ್ದು ಅಂತ ಮೊದಲಿಗೆ ಹಾಲು ತಂದು ಕೊಟ್ಟು ಪೂಜೆ ಮಾಡ್ಸ್ಕೊಂಡು ಹೋಗ್ತಾರೆ ತಿರ್ಗಾ ಮಕ್ಕಳಿದ್ದವರು ಬಂದು ಇಲ್ಲಿ 3 ವಾರ ನೀರು ಹಾಕ್ಸ್ಕೊಂಡು ಪೂಜೆ ಮಾಡ್ಸ್ಕೊಂಡು ಅವರ ಅರ್ಚನೆ ಮಾಡ್ಕೊಂಡು ಹೋದ್ರೆ ಖಂಡಿತ ಮಕ್ಕಳಾಗುತ್ತೆ ಇನ್ನು ರೈತರು ನೀಡಿದ ಗಿಣ್ಣಾಲನ್ನು ಇಲ್ಲಿ ದೇವರ ಅಭಿಷೇಕಕ್ಕೆ ಬಳಕೆ ಮಾಡಲಾಗುತ್ತದೆ ಬಸವಣ್ಣ ದೇವರಿಗೆ ವಾರದ 2 ದಿವಸ ವಿಶೇಷ ಪೂಜೆ ನಡೆಯುವುದರಿಂದ ಅಧಿಕ ಸಂಖ್ಯೆಯಲ್ಲಿ ರೈತರು ತರುವ ಗಿಣ್ಣಾಲನ್ನು ಬರುವ ಭಕ್ತಾದಿಗಳಿಗೆ ಪ್ರಸಾದವಾಗಿ ವಿನಿಯೋಗ ಮಾಡಲಾಗುತ್ತದೆ ಮಕ್ಕಳುಗಳು ಬೇಕು ಅಂತ ಮಕ್ಕಳಾಗಿರಲ್ಲ ಸಾನೆ ವರ್ಷ ಆದರೂ ಬಂದು ಬಸವಣ್ಣ ಕೇಳ್ಕಂತಾರೆ ಮಕ್ಕಳ ಅಥವಾ ಇಲ್ವಾ ಅಂತ ಹ್ಞೂ ಆತದೆ ಅಂತ ವರ ಕೊಟ್ಟರೆ ಅವರು ಬಂದು ಅರ್ಚನೆ ಮಾಡ್ಕಂತಾರೆ ಅಭಿಷೇಕ ನೀರು ಮಾಡ್ತಾರೆ ಅಭಿಷೇಕ ನೀರು ತಮ್ಮ ತಲೆ ಮೇಲೆ ಇಡ್ತಾರೆ ಸ್ನಾನ ಮಾಡಿಸ್ತಾರೆ ಒಂದು ಹೆಣ್ಣು ತರಬೇಕಾದ್ರೆ ಒಂದು ಗಂಡಿನ ಮೇಲೆ ಹೋಗ್ಬೇಕಾದ್ರೆ ಬಸವಣ್ಣ ಕೇಳ್ಕೊಂಡೆ ಮುಂದುವರಿಯೋದು ಇನ್ನು ಈ ದೇವಾಲಯದಲ್ಲಿ ನೆಲೆ ಬಸವಣ್ಣ ಹಾಗೂ ಎತ್ತೋ ಬಸವಣ್ಣ ಎಂಬ ಎರಡು ಮೂರ್ತಿಗಳನ್ನು ನಾವು ಕಾಣಬಹುದಾಗಿದೆ ಭಕ್ತಾದಿಗಳು ತಮ್ಮ ಹೊಲ ಗದ್ದೆ ತೋಟ ಇನ್ನಿತರ ಪ್ರದೇಶಗಳಲ್ಲಿ ಬೋರ್ವೆಲ್ ಕೊರೆಸಬೇಕಾದರೆ ಇಲ್ಲಿ ನೆಲೆಸಿರುವ ಬಸವಣ್ಣ ದೇವರ ಬಳಿ ಬಂದು ತಮ್ಮ ಹರಕೆ ಒಪ್ಪಿಸುತ್ತಾರೆ ವಿಶೇಷ ಅಂದ್ರೆ ಭಕ್ತರು ಅಂದುಕೊಂಡಿರುವ ಕಾರ್ಯ ನೆರವೇರುತ್ತದೆ ಎನ್ನುವುದಾದರೆ ಎತ್ತೋ ಬಸವಣ್ಣ ಸಲೀಸಾಗಿ ಎದ್ದು ಬರ್ತಾನಂತೆ ಮಕ್ಕಳು ಆಗಿದ್ದಾರೆ ನಮ್ದು ಒಂದು ಸ್ವಲ್ಪ ಕೇಸಿನ ಸಮಸ್ಯೆ ಆಗಿತ್ತು ಅದು ಕ್ಲಿಯರ್ ಆಗುತ್ತೆ
ಇವತ್ತು ಒಂದು ಕೋರಿಕೆ ನನಗೆ 5 ವರ್ಷಕ್ಕಿಂತ ಕಣ್ಣಿನ ದೃಷ್ಟಿ ಕಡಿಮೆ ಆಗೈತೆ ಯಾವ ಹಾಸ್ಪಿಟಲ್ ಅಲ್ಲಿ ನೋಡಿಸಿದ್ರೂನು ಸರಿ ಹೋಗಿಲ್ಲ ಅದಕ್ಕೆ ಇಲ್ಲಿ ಬಂದು ಕೇಳಿದಕ್ಕೆ ಮೂರು ಸಾರಿ ಬಸವಣ್ಣ ಎದ್ದಿದೆ ಆ ನಂಬಿಕೆ ಸರಿ ಹೋಗುತ್ತೆ ಅಂತ ನಂಬಿಕೆ ನನ್ನಲ್ಲಿದೆ ನನಗೆ ಸುಮಾರು ಪ್ರಾಬ್ಲಮ್ ಗಳು ಸಾಲ್ವ ಆಗಿದೆ ಇಲ್ಲಿ ಬಂದಮೇಲೆ ಭಕ್ತ ಅಂದುಕೊಂಡಿರುವ ಕೆಲಸ ಏನಾದರೂ ನೆರವೇರುವುದಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಆ ಎತ್ತು ಬಸವಣ್ಣ ಮೇಲೆ ಬರೋದಿಲ್ಲವಂತೆ ಇನ್ನು ತನ್ನದೇ ಆದ ಅಪಾರ ಭಕ್ತರನ್ನು ಹೊಂದಿರುವ ಈ ದೇವಾಲಯಕ್ಕೆ ಮಕ್ಕಳಿಲ್ಲದವರು ಮದುವೆ ಆಗದವರು ಹಸುಗಳ ವ್ಯಾಪಾರ ಮಾಡುವವರು ಜಮೀನನ್ನು ಖರೀದಿಸುವವರು ಮದುವೆ ಮಾಡುವವರು ಇನ್ನಿತರ ಯಾವುದೇ ಶುಭ ಕಾರ್ಯಗಳಿಗೆ ಮೊದಲು ಇಲ್ಲಿಗೆ ಭೇಟಿ ನೀಡಿ ಬಸವಣ್ಣ ದೇವರ ಆಶೀರ್ವಾದ ಪಡೆಯುವ ಮೂಲಕ ಒಳಿತನ್ನು ಕಂಡಿದ್ದಾರೆ ಎನ್ನುತ್ತಾರೆ ಅರ್ಚಕರು ಮದುವೆ ಆಗದವರು ಈ ಬೋರ್ವೆಲ್ ಹಾಕ್ಸೋರು ಸುತ್ತಮುತ್ತ ಎಲ್ಲೇ ಬೋರ್ವೆಲ್ ಹಾಕ್ಸಿದ್ರು ಬಂದಿಲ್ಲ ಮಕ್ಕಳಿಗೆ ಪೂಜೆ ಮಾಡಿಸಿ ಬಸವಣ್ಣ ಕೇಳ್ತಾರೆ ಏನಪ್ಪ ಈ ಪಾಯಿಂಟ್ ಅಲ್ಲಿ ನೀರು ಸಿಗುತ್ತಾ ಒಳ್ಳೇದಾಗಿದ್ರೆ ಎದ್ಬಾರಪ್ಪ ಅಂತ ಕೇಳ್ತಾರೆ ಬಸವಣ್ಣ ಸಲೀಸಾಗಿ ಎದ್ ಬಂದ್ರೆ ಹೋಗಿ ಬೋರ್ ಕೊಡ್ತಾರೆ ಬೋರ್ ಕೊಡಿಸಿದ ಮೇಲೆ ನೀರು ಒಳ್ಳೆ ನೀರು ಆಗುತ್ತೆ ಬಂದು ಪೂಜೆ ಮಾಡ್ಸ್ಕೊಂಡು ಹೋಗ್ತಾರೆ ನಾವು ಸುಮಾರು 30-35 ವರ್ಷದಿಂದ ಬರ್ತಾ ಇದ್ದೀವಿ ನಮಗೆ ದೇವರು ಬಾರಿ ಒಳ್ಳೇದು ಮಾಡಿದ್ವಿ ಬೋರ್ ಪಾಯಿಂಟ್ ಮಾಡಿಸಿದ್ವಿ ಬೋರ್ ಹಾಕ್ಸಿದ್ವಿ ಒಳ್ಳೆ ನೀರು ಸಿಕ್ತು ಅಲ್ಲಿ 15 ವರ್ಷದಿಂದ ಚೆನ್ನಾಗಿದ್ದೀವಿ ಮಕ್ಕಳಿಂದ ನಾವು ಒಳ್ಳೇದಾಗಿದೆ ಮಗ ಇಂಜಿನಿಯರ್ ಮಾಡಬೇಕು ಅಂತೇಳಿ ಅಷ್ಟೇ ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಮಗಳೇ ಸತಿ ಸೆಕೆಂಡ್ ಇಯರ್ ದೇವ್ರು ಒಳ್ಳೇದು ಮಾಡಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ಸೋಣ ಅಂತ ಚೋಳರ ಕಾಲದಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಎನ್ನಲಾಗಿದ್ದು ಸುಮಾರು 400ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವನ್ನು ಈ ದೇವಾಲಯ ಹೊಂದಿದೆ ಎಂದು ಹೇಳಲಾಗುತ್ತಿದೆ ಮೊದಲು ಗರ್ಭಗುಡಿಯಂತಿದ್ದ ಈ ದೇವಾಲಯ ದಿನ ಕಳೆದಂತೆ ಭಕ್ತರ ಸಹಕಾರದಿಂದ ದೊಡ್ಡ ದೇವಾಲಯವಾಗಿ ಮಾರ್ಪಟ್ಟಿದೆ ಇದು ಮಣ್ಣೆಗೆ ಸೇರಿದ್ದು ಗಂಗರಸರ ರಾಜಧಾನಿ ಅಂತ ಅವಾಗ ರಾಜರ ಕಾಲದಾಗೆ ಇದು ಸ್ವಾಮಿಗಳು ತಪಸ್ ಬಂದು ಇಲ್ಲಿ ಐಕ್ಯ ಆಗಿರೋದು ಬಂದ ಭಕ್ತಾದಿಗಳು ಸ್ವಾಮಿ ನಮಗೆ ಕಷ್ಟ ಪರಿಹಾರ ಆಯ್ತು ನಮಗೆ ಒಳ್ಳೇದಾಯ್ತು ಅಂದ್ಬಿಟ್ರೆ ಅದೇ ನಮಗೆ ಖುಷಿ ವಾರದಲ್ಲಿ ಸೋಮವಾರ ಶುಕ್ರವಾರ ಎಳ್ಳೆ ದಿವಸ ಪೂಜೆ ರುದ್ರಾಭಿಷೇಕ ಪಂಚಾಭಿಷೇಕ ಕ್ಷೀರಾಭಿಷೇಕ ಎಲ್ಲ ಪೂಜೆ ಮಾಡ್ತಾರೆ ದಾಸೋಹ ಮಾಡ್ತಾರೆ ಒಳಗೆ ತುಪ್ಪದ ಆರಾಧನೆ ಮಾಡ್ತಾರೆ ಇದೇ ಬಸವನ ಜಯಂತಿ ದಿವಸ ವಿಶೇಷ ಪೂಜೆ ಕಾರ್ತಿಕದಲ್ಲಿ ತಿರ್ಗಾ ಮಕರ ಸಂಕ್ರಾಂತಿ ಎಂದು ಇಲ್ಲೇ ತೇರಾಗುತ್ತೆ ಬಸವೇಶ್ವರ ಒಂದು 10,000 ಜನ ಸೇರ್ತಾರೆ ಪುರಾಣಗಳಲ್ಲಿ ತಿಳಿದು ಬರುವಂತೆ 16ನೇ ಶತಮಾನದಲ್ಲಿ ಶಿವಬಸವ ಎಂಬ ಮಹಾ ತಪಸ್ವಿಗಳು ಹಲವಾರು ವರ್ಷಗಳ ಕಾಲ ಇಲ್ಲಿ ತಪಸ್ಸು ಮಾಡುತ್ತಾರಂತೆ ಅವರು ಐಕ್ಯವಾಗುವ ಸಂದರ್ಭದಲ್ಲಿ ಬೇರೆ ಬೇರೆ ಊರಿನ ಎರಡು ಗೂಳಿಗಳು ಮಹಾ ತಪಸ್ವಿಗಳ ಸೇವೆ ಮಾಡುವುದಕ್ಕೆ ಬರ್ತಾವಂತೆ ಆದರೆ ಮಹಾ ತಪಸ್ವಿಗಳು ಒಂದು ಗೂಳಿಗೆ ಮಾತ್ರ ಐಕ್ಯವಾಗಲು ಅವಕಾಶ ಕೊಡ್ತಾರಂತೆ ಎರಡು ಗೂಳಿಗಳು ಇದ್ದ ಕಾರಣ ಗೂಳಿಗಳ ಕಾಳಗಕ್ಕೆ ಬಿಡಲಾಗುತ್ತದೆ ಅವೆರಡರಲ್ಲಿ ಯಾವುದು ಗೆಲ್ಲುತ್ತದೆಯೋ ಅದನ್ನು ಮಾತ್ರ ತಪಸ್ವಿಗಳ ಸೇವೆಗೆ ಅರ್ಹ ಎನ್ನಲಾಗುತ್ತದೆ ಇನ್ನು ಬೆಳಗ್ಗೆಯಿಂದ ಸಂಜೆಯವರೆಗೂ ನಡೆಯುವಂತಹ ಗೂಳಿ ಕಾಳಗದಲ್ಲಿ ಶಿರಗನಹಳ್ಳಿ ಗೂಳಿ ಗೆಲ್ಲುತ್ತದೆ ಸೋತ ಗೂಳಿಯ ರುಂಡ ಮುಂಡಗಳು ಬೇರೆ ಬೇರೆಯಾಗುತ್ತವೆ ಆದರೆ ಶಿವಬಸವ ಮಹಾ ತಪಸ್ವಿಗಳು ಶಿರಗನಹಳ್ಳಿ ಗೂಳಿಯನ್ನು ಐಕ್ಯ ಮಾಡಿ ಪಕ್ಕದಲ್ಲೇ ಸೋತ ಗೂಳಿಯ ರುಂಡವನ್ನು ಐಕ್ಯ ಮಾಡುತ್ತಾರೆ ಎನ್ನಲಾಗಿದ್ದು ಮುಂಡ 101 ಮೀಟರ್ ದೂರದಲ್ಲಿ ನಾವು ಕಾಣಬಹುದಾಗಿದೆ ಅಂದು ಗೆದ್ದ ಗೂಳಿ ಶಿರಗನಹಳ್ಳಿ ಬಸವಣ್ಣನಾಗಿಯೂ ಸೋತ ಗೂಳಿ ಎತ್ತು ಬಸವಣ್ಣನಾಗಿಯೂ ಭಕ್ತರ ಉದ್ಧಾರಕ್ಕೆ ಕಾರ್ಯನಿರ್ವಹಿಸುತ್ತಿವೆ ಎಂಬ ಪ್ರತೀತಿ ಇದೆ ಇದು 14ನೇ ಶತಮಾನದಲ್ಲಿ ಶಿವಬಸವ ಸ್ವಾಮಿಗಳಿಂದ ಇಲ್ಲಿ ತಪಸ್ಸಿಗೆ ಬಂದಾಗ ಇಲ್ಲಿ ಶಿರಗನಹಳ್ಳಿ ಒಂದು ಗೂಳಿ ಇಲ್ಲಿ ಕುಂಟಮನಹಳ್ಳಿ ಅಂತ ಒಂದು ಗೂಳಿ ಎರಡು ಗೂಳಿಗಳು ಇಲ್ಲಿಗೆ ತಪಸ್ಸು ಮಾಡೋಕ್ಕೆ ಅಂತ ಬರ್ತವೆ ಸ್ವಾಮಿಗಳು ಇಲ್ಲಿ ತಪಸ್ಸು ಮಾಡ್ತಾ ಇರ್ತಾರೆ ಅವ್ರಿಗೆ ಇಲ್ಲಿ ಸಹಾಯಕ್ಕೆ ಅಂತ ಬರ್ತವೆ ಎರಡು ಗೂಳಿಗಳು ಸ್ವಾಮಿಗಳು ನಾನು ಇಲ್ಲೇ ಐಕ್ಯ ಆಗ್ತೀನಿ ನನ್ನ ಮೇಲೆ ಒಬ್ಬರನ್ನೇ ಐಕ್ಯ ಸ್ಥಾಪನೆ ಮಾಡ್ಕೊಳಕ್ಕಾಗೋದು ಇಬ್ಬರೂ ಮಾಡ್ಕೊಳಕ್ಕಾಗಲ್ಲ ಅಂದಾಗ ಇಲ್ಲ ನಾವಿಬ್ಬರು ಇಲ್ಲೇ ಇರಬೇಕು ಅಂತ ಅವ್ರು ಕೇಳ್ಕೊಂಡಾಗ ಅವರು ಇದ್ದು ಬಿಡ್ತಾರೆ ಎರಡು ಗೂಳಿಗಳು ಇದ್ದಕ್ಕೆ ಬಿಟ್ಟಾಗ ಶಿರಗನಹಳ್ಳಿ ಬಸವಣ್ಣ ಗೆದ್ದಿಯುತ್ತೆ ಆ ಗೆದ್ದಿದ್ರ ಬಸವಣ್ಣನ ಇಲ್ಲೇ ಸ್ಥಾಪನೆ ಮಾಡ್ಕೊಂತಾರೆ ಮೇಲೆ ಸ್ವಾಮಿಗಳು ಗದಿಯ ಮೇಲೆ ಸ್ವಾಮಿಗಳು ಜೀವಂತ ಸಮಾಧಿ ಇಲ್ಲಿ ಕುಂಡಮನಹಳ್ಳಿ ಬಸವಣ್ಣ ಸೋತ್ಬಿಡುತ್ತೆ ಅದ್ರ ಕತ್ತು ಕಟ್ಟಾಗ್ಬಿಡುತ್ತೆ ಸ್ವಾಮಿಗಳು ಎರಡು ಇಲ್ಲೇ ಮಾಡ್ಕೊಬೇಕು ಅಂತ ಇದು ಮಾಡಿದಾಗ ಆ ಕತ್ತಿಗೆ ಸ್ವಾಮಿಗಳು ಶಕ್ತಿ ತುಂಬಿ ಬಂದ ಭಕ್ತಾದಿಗಳ ಕಷ್ಟ ಎಲ್ಲ ನಿವಾರಣೆ ಮಾಡಪ್ಪ ಅಂತ ಹೇಳ್ಕೊಂಡು ಇಲ್ಲಿ ಇಲ್ಲೇ ಪಕ್ಕದಲ್ಲಿ ಸ್ಥಾಪನೆ ಆಗಿರೋ ಬಸವಣ್ಣ ಪಕ್ಕದಲ್ಲಿ ಇಕ್ಕಿಟ್ಟಿದ್ದಾರೆ ಬಂದ ಇದು ಇನ್ನೊಂದು ಮುಂಡ ಬಂದು ಇಲ್ಲೇ 100 ಮೀಟರ್ ದೂರದಲ್ಲಿದೆ ಈಗಲೂ ನೋಡ್ಬೋದು 100 ಮೀಟರ್ ದೂರದಲ್ಲಿದೆ ಮುಂಡ ಈಗಲೂ ನೋಡ್ಬೋದು ತಲೆ ಬಂದು ಇಲ್ಲಿ ಎತ್ತ ಬಸವಣ್ಣ ಅದೇ ಎತ್ತ ಬಸವಣ್ಣ ಅಂತ ಬಂದ ಭಕ್ತಾದಿಗಳಿಗೆ ಕಷ್ಟ ನಿವಾರಣೆ ಮಾಡಲಿ ಅಂತ ಅದನ್ನು ಇಲ್ಲಿ ಮಾಡಿದ್ದಾರೆ ಅಪಾರ ಭಕ್ತಾದಿಗಳನ್ನು ಹೊಂದಿರುವ ಶಿರಗನಹಳ್ಳಿ ಬಸವಣ್ಣ ದೇವಾಲಯ ಪ್ರತಿ ವರ್ಷದ ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಇಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಜಾತ್ರೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಬಸವಣ್ಣ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಇನ್ನು ಶಿರಗನಹಳ್ಳಿ ಬಸವಣ್ಣ ದೇವರಿಗೆ ವರ್ಷದಿಂದ ವರ್ಷಕ್ಕೆ ಭಕ್ತ ಸಮೂಹ ಹೆಚ್ಚುತ್ತಿದ್ದು ಸಾಕಷ್ಟು ಒಳಿತನ್ನು ಕಾಣುವುದಷ್ಟೇ ಅಲ್ಲದೆ ಇಲ್ಲಿನ ಪ್ರದೇಶ ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಿರುವುದು ಒಂದು ನಿದರ್ಶನವಾಗಿದೆ ಶಿರಗನಹಳ್ಳಿಯ ಬಸವಣ್ಣ ದೇವರಿಗೆ ದಿನೇ ದಿನೇ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ
ಜಿಲ್ಲೆಯ ಹಲವಾರು ಪ್ರದೇಶಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸುವ ಮೂಲಕ ತನ್ನ ಕಷ್ಟ ಕಾರ್ಪಣ್ಯಗಳನ್ನು ದೇವರ ಮುಂದಿಟ್ಟು ಒಳಿತನ್ನು ಕಾಣ್ತಾ ಇದ್ದಾರೆ. ದೇವರ ಬಗ್ಗೆ ಇಟ್ಟಿರುವ ಅಪಾರ ನಂಬಿಕೆಯೋ ಅಥವಾ ಭಕ್ತಿಯೋ ಗೊತ್ತಿಲ್ಲ, ಆದರೆ ಒಳಿತನ್ನು ಕಾಣ್ತಾ ಇದ್ದಾರೆ ಅನ್ನೋದೇ ವಿಶೇಷ. ಇದೇ ಇವತ್ತಿನ ಸ್ಪೆಷಲ್. ಮುಂದಿನ ಮತ್ತೊಂದು ವಿಶೇಷ ದೇವಾಲಯದ ಬಗ್ಗೆ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೇವೆ. ಅಲ್ಲಿವರೆಗೂ ನಮ್ಮ ವಾಹಿನಿಯಲ್ಲಿ ಪ್ರಸಾರವಾಗುವ ವಿಶೇಷ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.